ನಾನ್ ಕೇಳ್ತಿರೋದು ಒಬ್ಬ ಏಮ್ ಚೇಂಜ್ ಮಾಡ್ಬೇಕಾರೆ ನಮ್ ಮಿನಿಸ್ಟರ್ ಸರ್ ಎಷ್ಟು ಸಲ ಕೇಳ್ಕೊಂಡಿದೀನಿ ಏನಾರಾದ್ರೂ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಇವತ್ತಿಂದ ಸ್ಪೈನ್ ಅನಸ್ತೀಶ ಕೊಡ್ತಾ ಇದ್ರು ಸರ್, ಜನರಲ್ ಅನಸ್ತೀಶ ಕನ್ವರ್ಟ್ ಮಾಡಕ್ ಆಗ್ದಲ್ಲ, ಒಂದು ಹೆಣ್ಮಗು ಗರ್ಭಿಣಿ ಸತ್ತೋಗುತ್ತೆ ಸರ್. ಅದನ್ನ ವಿಚಾರದಲ್ಲಿ ನನ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ ಸರ್. ಈಸ್ ಕ್ಲೋಸ್ ಟು ಮಿ, ಅವ್ರ ಬಗ್ಗೆ ಗೌರವ ಇದೆ ವಿಚಾರ ಕೇಳ್ಕೊಳ್ಳಿ ಸರ್. ಇವತ್ತು ಫಿನಿಶ್ ಮಾಡಬೇಕು ದಯಮಾಡಿ ಸರ್, ಫಿನಿಶ್ ಮಾಡಿ ಕನ್ಕ್ಲೂಡ್ ಮಾಡಿ ಪ್ಲೀಸ್ ಸರ್. ನಮ್ಮಂತವ್ರಿಗೆ ಯಾರು ಕೊಡ್ತೀರಿ ಸರ್? ನೀವು ನೋಡಿ, ನೀವು ಕೇಳಿದ್ದೆ 10 ಮಿನಿಟ್ಸ್ ಈಗಾಗಲೇ 20 ನಿಮಿಷ ಆಗಿದೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು, ಅಮ್ಕೊ ಗರ್ ಬನಾ ರಹತೆ ಗರ್ ಮೇ ನಲ್ ಬಿ ಹೋಗ, ನಲ್ ಬಿ ನಲ್ ಮೇ ಜಲ್ ಬಿ ಹೋಗ, ಗರ್ ಮೇ ಬಿಜ್ಲಿ ಹೋಗಿ, ಗರ್ ಮೇ ಶೌಚಾಲಯ ಬಿ ಹೋಗ, ಅವ್ರ ಗ್ಯಾಸ್ ಬಿ ಜುಳಾಂಗೆ ಹೋಗ ಅಂತ ಹೇಳಿದ್ದಾರೆ. ನಾನು ಎರಡು ಪ್ರಶ್ನೆ ನಂಗೆ ಕೇಳ್ಬೇಕು ಅಂತಿದ್ದೀನಿ. ಇವತ್ತು ನನಗೆ ಜಲ್ ಏನು ಜಲ್ ಮಿಷನಲ್ಲಿ ಪೈಪ್ ಲೈನ್ ಕೊಡ್ತಿರೋಂಥದ್ದು ಮೆಚ್ಚುಗೆ ಪಾತ್ರವಾದ ಶ್ಲಾಘನೀಯ, ವೆರಿ ಗುಡ್. ಇವತ್ತು ಮೀಟ್ರ್ ಹಾಕ್ತವ್ರೆ, ನನಗೆ ಹೆಣ್ಮಕ್ಳು ಕೇಳ್ತವ್ರೆ ಏನು ಕಾರಣಕ್ಕೋಸ್ಕರ ಮೀಟ್ರ್ ಹಾಕ್ತಿದ್ದೀರಿ? ಏನು ನೀವು ಇವತ್ತಿನ ದಿನ ನಮಗೆ ನೀರು ತೋರಿಸ್ಬಿಟ್ಟು ಲಾಸ್ಟಲ್ಲಿ ಮೀಟ್ರಲ್ಲಿ ಸುಲಿಗೆ ಮಾಡೋಕೆ ಕೊಟ್ಟಿದ್ದೀರ ಅಂತ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ ಸರ್, ಸರ್ಕಾರದವರು ಈ ಒಂದು ವಿಚಾರದಲ್ಲಿ ಇವತ್ತು ನೀವು ನಿರ್ಧಾರ ತಗೋಬೇಕು, ಮುಂದಿನ ಬರೋ ಸರ್ಕಾರ ತಗೋಬೇಕು. ಯಾವುದೇ ಕಾರಣಕ್ಕೂ ನೀರಿನ ಹೊರೆನ ಅಲ್ಲಿರೋಂಥ ತಾಯಂದಿರ್ಗೆ ಹಾಕ್ಬಿಡಿ ಸರ್. ಯಾಕೆಂದರೆ ಬರೀ ಮನುಷ್ಯರು ಮಾತ್ರ ಕುಡಿಯಲ್ಲ ಸರ್, ನಮ್ಮ ಹಳ್ಳೀಲಿ ಕುರಿ ದನ ಮೇಕೆ ಎಲ್ಲ ಕುಡಿಯುತ್ತೆ ಸರ್. ಯಾವ ಕಾರಣಕ್ಕೋಸ್ಕರ ಅದಕ್ಕೆಲ್ಲ ದುಡ್ಡು ಕೊಡಬೇಕು ಸರ್?